ನಮಸ್ಕಾರ ಈ ಒಂದು ಕ್ಲಿಪ್ನಲ್ಲಿ ನಿಮಗೆ ನನ್ನ ಧ್ವನಿ ಮಾತ್ರ ಕೇಳಿಸುತ್ತೆ ಸೊ ದಿಸ್ ಇಸ್ ಅ ಪಾಡ್ಕ್ಯಾಸ್ಟ್ ವೆಲ್ಕಮ್ ಬ್ಯಾಕ್ ಟು ದ ಪಾಡ್ಕ್ಯಾಸ್ಟ್ ಪಾಡ್ಕ್ಯಾಸ್ಟ್ ಅಂದರೆ ಇಟ್ಸ್ ಎನ್ ಆಡಿಯೋ ಕ್ಲಿಪ್ ಸೊ ಇಲ್ಲಿ ನಾನು ಏನೇನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ತುಂಬ ಇನ್ಡೆಪ್ತಾಗಿರೋ ವಿಚಾರಗಳಿರುತ್ತೆ ಹಾಗೂ ನೀವು ಇದನ್ನೊಂದು ಎರಡು ಸಲ ಕೇಳಿದ್ರು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನಿಮ್ಮ ಇನರ್ ಗ್ರೋತ್ಗೆ ಅಂತಲೇ ಹೇಳ್ತೀನಿ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ನ ಪ್ರೊವೈಡ್ ಮಾಡಿದ್ದೀನಿ ಪ್ರಾಬ್ಲಮ್ ಇದೆ ಅಂದರೆ ಕಾಲ್ ಮಾಡಿ ನ ಫಿಕ್ಸ್ ಮಾಡಿಕೊಂಡು ನೀವು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಪಡೆಯಬಹುದು ಸೊ ದಿಸ್ ಇಸ್ ಅ ಪೇಯ್ಡ್ ಸರ್ವಿಸ್ ಇದಕ್ಕೆ ನೀವು ಹಣವನ್ನು ಪಾವತಿಸಿ ಕೌನ್ಸಿಲಿಂಗ್ನ ಪಡೆಯುವುದು ನಿಮ್ಮ ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೆ ನೀವು ಮಾಡ್ಕೋಬಹುದು ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಷ್ಟು ಆರೋಗ್ಯಕರವಾಗಿ ನಾವು ನಮ್ಮ ಲೈಫ್ ಸ್ಟೈಲ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಹೀಗಾಗ್ತಾ ಇದೆ ಹಾಗೂ ಕೆಲವು ವಿಷಯಗಳ ಬಗ್ಗೆ ಈ ವಿ ಈ ಒಂದು ಆಡಿಯೋದಲ್ಲಿ ನಿಮ್ಮ ಹತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾವು ಮಾಡುವಂಥ ತಪ್ಪುಗಳು ಹೇಗೆ ನಮ್ಮ ಇಮೋಷನಲ್ ಸ್ಟೇಟ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ನನಗೆ ವೀಕ್ಷಕರು ಹಾಗೂ ಕ್ಲೈಂಟ್ಸ್ ಏನು ಹೇಳ್ತಾರೆ ಜಾಸ್ತಿ ಪ್ರಾಬ್ಲಮ್ ಬಗ್ಗೆ ಅಂದರೆ ಆಂಗ್ಸೈಟಿ ಇದೆ ಆತಂಕ ಭಯ ನೋವಿದೆ ಈ ಥರ ಎಲ್ಲ ನೆಗೆಟಿವಿಟೀಸ್ ಜಾಸ್ತಿ ಇದೆ ರಿಲೇಷನ್ಶಿಪ್ ಸರಿಯಾಗಿಲ್ಲ ಅಂತಾರೆ ಕೆರಿಯರ್ ಕರಿಯರ್ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಫೈನಲ್ ಆಗಿ ಏನೋ ಒಂದು ಖುಷಿ ಇಲ್ಲ ಮನಸ್ಸು ಅಷ್ಟು ಸಮಾಧಾನವಾಗಿಲ್ಲ ತುಂಬಾ ಚಿಂತೆಯಲ್ಲಿರ್ತೀನಿ ಅಂತ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಸೊ ನಿಮಗೆ ಒಂದಲ್ಲ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಗಬಹುದು ಒಂದು ಆಡಿಯೋದಲ್ಲಿ ನಿಮ್ಮ ಪ್ರಾಬ್ಲಮ್ಗೆ ಒಂದು ಅರ್ಥ ಸಿಗ್ಬೋದು ಓಕೆ ಇದರಿಂದ ಅಂತ ಸೊ ಇಲ್ಲಿ ನಾನು ಡಿಸ್ಕಸ್ ಮಾಡುವಂಥ ವಿಷಯಗಳು ಹೇಗಿರುತ್ತೆ ಅಂದರೆ ಇನ್ನರ್ ಥಾಟ್ಸ್ ನಮ್ಮ ಒಳ ಮನಸ್ಸಿನಲ್ಲಿ ಯೋಚನೆಗಳು ಹೇಗೆ ಎಫೆಕ್ಟ್ ಆಗ್ತಾ ಇದೆ ನಮ್ಮ ಬಿಹೇವಿಯರ್ಗೆ ಅನ್ನೋದಾಗಿರುತ್ತೆ ಸೊ ಯಾವುದೇ ಆಗಿರಲಿ ಫಸ್ಟ್ ಶುರು ಆಗೋದೇ ಒಂದು ಯೋಚನೆಯಿಂದ ಯೋಚನೆ ಏನು ಮಾಡುತ್ತೆ ಒಂದು ಫೀಲ್ನ ಕೊಡುತ್ತೆ ಆ ಒಂದು ಅನುಭವವನ್ನು ನಿಮಗೆ ಫೀಲ್ ಮಾಡಿಸಿ ಆದ ನಂತರ ಒಂದು ಔಟ್ಕಮ್ ಬರುತ್ತೆ ಯಾವ ರೀತಿಯಾಗಿ ವರ್ತಿಸ್ತೀರಾ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ತುಂಬ ಯೋಚನೆ ನೆಗೆಟಿವಿಟಿಗೆ ಕೆಟ್ಟ ಕೆಟ್ಟ ವಿಚಾರಕ್ಕೆ ಹಾಕ್ತಾ ಇದ್ದೀರಾ ಅಂದರೆ ಅದೇ ರೀತಿಯಾದ ಒಂದು ಫೀಲ್ ಕೊಡತ್ತೆ ಅದಾದ ನಂತರ ಒಂದು ಆ್ಯಕ್ಷನ್ ಅದೇ ರೀತಿಯಾಗಿ ಬಿಹೇವ್ ಮಾಡ್ತೀರಾ ಸೊ ಇಟ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್ ಅದೆಲ್ಲ ನಮ್ಮ ಕೈಲೇ ಇದೆ ಅಂತ ಹೇಳ್ತೇನೆ ಸೊ ಇಲ್ಲಿ ಇರ್ರ್ಯಾಷ್ನಲ್ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ ಇರ್ರ್ಯಾಷ್ನಲ್ ಬಿಲೀಫ್ ಸಿಸ್ಟಮ್ ಅಂದರೆ ಕನ್ನಡದಲ್ಲಿ ಅಭಾಗಲಬ್ಧ ನಂಬಿಕೆಗಳು ಅಭಾಗಲಬ್ಧ ನಂಬಿಕೆಗಳಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆಲ್ಲ ಒಂದು ಮೆಸೇಜ್ ಅಂತ ಹೇಳ್ಬೋದು ಈ ಮೆಸೇಜಸ್ ಏನಾಗಿರುತ್ತೆ ಅಂದರೆ ನಮ್ಮ ಲೈಫ್ ಬಗ್ಗೆ ಆಗಿರುತ್ತೆ ಹಾಗೂ ಅದು ದಿನದಿಂದ ದಿನಕ್ಕೆ ಬೆಳೀತಾ ಹೋಗುತ್ತೆ ನಂಬಿಕೆಗಳು ಇರ್ರ್ಯಾಷ್ನಲ್ ಅಂದರೆ ನಾನು ಹೇಳ್ದಾಗೆ ಅಭಾಗಲಬ್ಧ ಅದಕ್ಕೆ ಯಾವುದೇ ರೀತಿಯಾದ ಲಾಜಿಕಲ್ ವಿಷಯಗಳಿರಲ್ಲ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಪ್ರೂಫ್ ಇರೋದಿಲ್ಲ ಸೊ ಇದೆಲ್ಲ ನಂಬಿಕೆಗಳು ಅಂತ ಹೇಳೋದು ಅದಕ್ಕೆ ಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಿ ಇದೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಒಂದು ಯೋಚನೆನ ಒಬ್ಬರು ಮೂಡಿಸಿರ್ತಾರೆ ಒಂದು ಅನುಭವನ ನಾವು ಕೊಟ್ಟಿರ್ತಾರೆ ಸೊ ಅದ್ರ ಮೇಲೆ ಒಬ್ರು ಒಪಿನಿಯನ್ ಮೇಲೆ ನಾವು ಬದುಕ್ತಾ ಹೋಗ್ತೀವಿ ಸೊ ಅಕಸ್ಮಾತ್ ಒಪೀನಿಯನ್ ನಮ್ಮ ಬಗ್ಗೆ ಕೆಟ್ಟದಾಗಿದೆ ಅಂದರೆ ಅದನ್ನು ನಂಬಿಡ್ತೀವಿ ಹಾಗೂ ಇದೊಂದು ಹ್ಯಾಬಿಚುವಲ್ ರೆಸ್ಪಾನ್ಸ್ ಆಗ್ಬಿಡುತ್ತೆ ಏನಾದರೂ ಒಂದು ಫೇಲ್ ಆದರೆ ನೀವು ನಿಮ್ಮ ಲೈಫಲ್ಲಿ ಹಾಂ ನನಗೆ ಗೊತ್ತಿತ್ತು ಮೊದಲಿಂದನೂ ಇದೆ ನನಗೆ ಯಾವಾಗಲೂ ಬರೀ ನೋವೇ ನಾನು ಅನುಭವಿಸೋದು ಸೊ ಇದೇನಾಗುತ್ತೆ ಎಕ್ಸಾಂಪಲ್ ಇದಕ್ಕೆ ನಾನು ಹೇಳೋ ಏನು ಹೇಳೋದು ಇರಾಷ್ನಲ್ ಬಿಲೀಫ್ ಸಿಸ್ಟಮ್ ನಿಮಗೆ ಗೊತ್ತಿಲ್ಲದ ಹಾಗೆ ಈ ರೀತಿಯಾಗಿ ಸೆಲ್ಫ್ ಡಿಫೀಟಿಂಗ್ ನ ಬೆಳೆಸ್ಕೊಂಡಿದ್ದೀರಾ ಸೆಲ್ಫ್ ಡಿಫೀಟಿಂಗ್ ಆ್ಯಟಿಟ್ಯೂಡ್ ಅಂದರೆ ನಿಮಗೆ ನೀವೇ ಶತ್ರು ಆಗ್ತಾ ಆಗ್ತಾಯಿದ್ದೀರಾ ಈ ಥರ ಯೋಚನೆಗಳನ್ನ ಬೆಟ್ಟದ ಹಾಗೆ ಮನಸ್ಸಿನಲ್ಲಿ ಬೆಳೆಸಿ ಬೆಳೆಸಿ ಹಾಗೂ ಇದನ್ನ ನಾವು ಪೆಸಮಿಸ್ಟಿಕ್ ಥಾಟ್ಸ್ ಅಂತ ಹೇಳ್ತೀವಿ ನಿರಾಶಾವಾದಿ ಯೋಚನೆಗಳು ಅಂದರೆ ನೀವು ಏನೇ ಯೋಚನೆ ಮಾಡಲಿ ಅದ್ರಲ್ಲಿ ಯಾವುದೇ ರೀತಿಯಾದ ಏಳಿಗೆ ವಿಚಾರಗಳು ನೀವು ಮನಸ್ಸಿಗೆ ಹಾಕಿರೋದಿಲ್ಲ ಇದೆಲ್ಲ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡು ಬಂದಿರ್ತೀವಿ ನಾವು ಮನುಷ್ಯರಾದವರು ಹಾಗೂ ಒಬ್ರು ನಮ್ಮನ್ನ ಟ್ರೀಟ್ ಮಾಡುವುದ್ರ ಮೇಲೂ ಹೋಗುತ್ತೆ ನಮ್ಮನ್ನೇನಾದರೂ ಕೆಟ್ಟದಾಗ ಒಬ್ರು ಪದೇ ಪದೇ ತುಂಬ ವರ್ಷಗಳ ಕಾಲ ಟ್ರೀಟ್ ಮಾಡ್ತಾ ಇದ್ದಾರೆ ಅದೊಬ್ರು ಟೀಚರ್ ಆಗಿರ್ಬೋದು ಒಬ್ಬ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ನಮಗೆ ಗೊತ್ತಿರುವಂಥ ಜನರು ನಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಹಾಗೂ ನಮಗೆ ಯಾವ ಎನರ್ಜಿನ ಕೊಡ್ತಾ ಇದ್ದಾರೆ ಇದರ ಮೇಲೆ ಈ ರೀತಿಯಾದ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ ಆದರೂ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅನ್ಹೆಲ್ದಿ ನೆಗೆಟಿವ್ ಇಮೋಷನ್ಸ್ ಅಂತೀವಿ ಅದು ಹೆಲ್ದಿ ಆಗಿರೋದಿಲ್ಲ ನಮಗೆ ಆ ಇಮೋಷನ್ಸು ಹಾಗೆ ನಮ್ಮ ನಮ್ಮ ಜೊತೆ ಒಂದು ರೀತಿಯಾಗಿ ಹ್ಯಾಬಿಚುವೇಟೆಡ್ ಆಗ್ಬಿಟ್ಟಿರುತ್ತೆ ಆದರೂ ಅದು ನಮ್ಗೆ ಅಭ್ಯಾಸ ಆಗೋಗಿರುತ್ತೆ ನೋ ಒಂದು ಅನುಭವಿಸೋದೇ ಒಂದು ಅನ್ ಅಭ್ಯಾಸ ನನಗೆ ಕೆಲವು ಕ್ಲೈಂಟ್ಸು ಹೇಳಿದ್ದಾರೆ ಏನು ಹೇಳ್ತಾರೆ ಅಂದ್ರೆ ಮ್ಯಾಮ್ ನಾನು ಖುಷಿಯಾಗೇ ಇಲ್ಲ ಮ್ಯಾಮ್ ಲೈಫಲ್ಲಿ ಇಷ್ಟು ವರ್ಷಗಳು ನಾನು ನೋಡಬೇಕು ಹೇಳಬೇಕು ಅಂದ್ರೆ ಬರೀ ನೋವುಗಳೇ ಇದೆ ಬರೀ ನರಕನೇ ನೋಡಿದ್ದೀನಿ ನನ್ನ ಲೈಫಲ್ಲಿ ಅಂತ ಹೇಳ್ತಾ ಇರುವಂಥ ಜನರು ಇದ್ದಾರೆ ಯಾಕೆ ಹೀಗೆ ನಮ್ಮ ಕೈಲೇ ಇದೆ ಈಗ ಒಂದು ವಿಚಾರನ ನಾವು ನೋಡುವುದ್ರ ಮೇಲೆ ಹೋಗುತ್ತೆ ಹಾಗೂ ನೋಡಿ ಅದಕ್ಕೆ ಯಾವ್ದು ಯಾವ ಆಕ್ಷನ್ ಎನರ್ಜಿನ ಕೊಡ್ತೀವಿ ಅನ್ನೋದು ನಮ್ಮ ಕೈಲಿದೆ ಆದರೆ ನಾವು ಚೂಸ್ ಮಾಡೋದು ಏನು ಆದಷ್ಟು ಒಬ್ರು ಹೊಗಳ್ತಾ ಇದ್ದರೆ ನಾವು ಖುಷಿಯಾಗಿರ್ತೀವಿ ಒಬ್ರು ಹೊಗಳಿಲ್ಲ ಅಂದರೆ ನೋವು ಅನ್ಬಿಸ್ಬಿಡ್ತೀವಿ ಸೊ ಇಲ್ಲೇನಾಗ್ತಾ ಇದೆ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ಸ್ ಫಾರ್ ಅವರ್ ಹ್ಯಾಪಿನೆಸ್ ನಮ್ಮ ಖುಷಿ ಬೇಕು ನಮಗೆ ಖುಷಿ ಬೇಕು ಅಂದರೆ ಬೇರೆಯವ್ರಿಗೆ ಖುಷಿ ಕೊಡಬೇಕು ಅನ್ನುವಂಥ ಯೋಚನೆ ಸೊ ಈವಾಗ ಇಂಥ ಮನುಷ್ಯರು ಇರಾಷ್ನಲ್ ಬಿಲೀಫ್ ಸಿಸ್ಟಮ್ನ ತುಂಬಾ ಗಾಢವಾಗಿ ಅವರು ಅನುಭವಿಸ್ತಾ ಇದ್ದಾರೆ ಅಂದರೆ ಅದು ಅನ್ಹೆಲ್ದಿ ನೆಗೆಟಿವ್ ಇಮೋಷನ್ಸ್ಗೆ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಅದಕ್ಕೆ ಈಡಾಗುತ್ತೆ ಮತ್ತು ಇದು ಹೇಗೆ ಎಫೆಕ್ಟ್ ಆಗುತ್ತೆ ನಿಮ್ಮ ಪ್ರತಿ ಒಂದು ಡಿಸಿಷನ್ಸ್ಗೂ ಎಫೆಕ್ಟ್ ಆಗುತ್ತೆ ಯಾಕೆ ಎಫೆಕ್ಟ್ ಆಗುತ್ತೆ ಸಿ ಯಾವಾಗ ಒಂದು ಒಂದು ಯೋಚನೆಗೆ ನಾವು ನೆಗೆಟಿವ್ ಆಗಿರುವಂಥ ಬಿಲೀಫ್ ಸಿಸ್ಟಮ್ನ ಹಾಗೂ ಒಂದು ಫೀಲ್ನ ಹಾಕ್ತೀವಿ ನೆಗೆಟಿವ್ ಆಗಿರುವಂಥದನ್ನ ನಮ್ಮ ಡಿಸಿಷನ್ಸ್ ತುಂಬಾ ವೀಕ್ ಆಗಿಬಿಡತ್ತೆ ಎಕ್ಸಾಂಪಲ್ ನೀವೊಂದು ಎಕ್ಸಾಮ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳೋಣ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ನೀವೇನಾದರೂ ಇರ್ರ್ಯಾಷ್ನಲ್ ಬಿಲೀಫ್ ಎಕ್ಸಾಂಪಲ್ ಮತ್ತೆ ಹೇಳ್ತಾ ಇದ್ದೀನಿ ಇರ್ಯಾಷ್ನಲ್ ಬಿಲೀವ್ಸ್ ಅಂದರೆ ಏನಪ್ಪಾ ನಾನು ಹಿಂದೆ ಈಗ ಒಂದು ಎರಡು ಮೂರು ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ಅವಾಗೆಲ್ಲ ನಾನು ಫೇಲ್ ಆಗಿದೆ ಸೊ ಇವಾಗಲೂ ಫೇಲ್ ಆಗ್ಬೋದೇನೋ ಅನ್ನುವಂಥ ಒಂದು ನಂಬಿಕೆನಿಟ್ಕೊಂಡಿದ್ದೀರಾ ಇವಾಗಿನ ನಂಬಿಕೆ ಯೋಚನೆ ಆಯ್ತಾ ಯೋಚನೆ ಆದಮೇಲೆ ಇದೇ ರೀತಿಯಾದ ಎನರ್ಜಿ ಫೀಲ್ ಮಾಡ್ತೀರಾ ಹೌದಲ್ಲ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ಫೀಲ್ ಬರುತ್ತೆ ಅದಾದ ನಂತರ ಡಿಸಿಷನ್ ಏನಾಗುತ್ತೆ ನೀವು ಎಕ್ಸಾಮ್ ಪ್ರೆಸೆಂಟ್ ಬರೆಯೋ ಎಕ್ಸಾಮ್ನು ಹಾಳು ಮಾಡಿಬಿಡ್ತೀರಾ ನಿಮ್ಮ ಕೈಯಿಂದನೇ ಹಾಳು ಮಾಡಿರ್ತೀರಾ ನೀವು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ ಆದರೂ ಕೂಡ ಇದು ಒಂದು ಯೋಚನೆ ಸಾಕು ಇದು ಒಂದು ಫೀಲ್ ಸಾಕು ನಿಮ್ಮ ಪ್ರೆಸೆಂಟ್ ಎಕ್ಸಾಮ್ನ ಹಾಳು ಮಾಡುವುದಕ್ಕೆ ಇದು ಎಷ್ಟು ನೀವು ಸಿಚ್ಯುವೇಶನ್ಗೆ ಕನೆಕ್ಟ್ ಮಾಡ್ಬೋದು ಅಂದರೆ ಇದು ಒಂದು ರಿಲೇಷನ್ಶಿಪ್ಗು ಕನೆಕ್ಟ್ ಮಾಡ್ಬೋದು ನೀವೇನಾದರೂ ಇರ್ ಬಿಲೀಫ್ ಸಿಸ್ಟಮ್ನ ಇಟ್ಕೊಂಡಿದ್ದೀರಾ ನಿಮಗೊಬ್ರು ಮೋಸ ಮಾಡಿದ್ರು ಅನ್ಕೊಳ್ಳೋಣ ಹಿಂದೆ ಯಾರೋ ಮೋಸ ಮಾಡಿದ್ದಾರೆ ಅವಾಗ ನೀವು ಆ ವ್ಯಕ್ತಿನಲ್ಲ ಎಲ್ಲರೂ ಒಂಥರ ದ್ವೇಷಿಸಕ್ಕೆ ಶುರು ಮಾಡ್ತೀರಾ ಎಲ್ಲ ಗಂಡಸರು ಹೀಗೆ ಎಲ್ಲ ಹೆಂಗಸರು ಹೀಗೆ ಇದನ್ನ ಇರಾಷ್ನಲ್ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ ಅವಾಗ ಏನಾಗುತ್ತೆ ನೀವು ಯಾರನ್ನ ನೋಡ್ತೀರಾ ಅವ್ರು ಒಳ್ಳೆ ಅನುಮಾನವಾಗಿ ನೋಡೋದು ಅನುಮಾನನ ಆ ಎನರ್ಜಿನ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಸೊ ಇವಾಗ ಒಬ್ರು ಒಳ್ಳೆಯವ್ರನ್ನ ನೀವು ಮೀಟ್ ಮಾಡಿದ್ರು ಇವ್ರೇನಾದ್ರು ನಂಗೆ ಮೋಸ ಮಾಡ್ತಾ ಇದಾರ ಅನ್ನುವಂತ ಯೋಚನೆ ಬಂತ ಅಲ್ಲಿಗೆ ನಿಲ್ಲೋದಿಲ್ಲ ಫೀಲ್ ಬರುತ್ತೆ ಅದೇ ರೀತಿಯಾದ ಎನರ್ಜಿನ ನೀವು ಇನ್ನೊಬ್ರ ಕೊಡ್ತೀರಾ ಅವಾಗ ಅವರು ನಿಮ್ಮನ್ನು ನಂಬತ್ತಾರ ಅನ್ನೋದು ವಿಚಾರ ಆಗ್ಬಿಡುತ್ತೆ ಅವರೇ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಅದಾದ ನಂತರ ನನ್ನ ಹತ್ರ ಬಂದು ಏನು ಹೇಳ್ತೀರಾ ಅಂದ್ರೆ ಮ್ಯಾಮ್ ಎಲ್ಲ ಬಿಟ್ಟು ಹೋಗ್ತಾರೆ ನಾನು ಒಂಟಿ ಆಗಿಬಿಟ್ಟಿದೀನಿ ನನಗೆ ಯಾರು ಇಲ್ಲ ನನಗೆ ನನಗೆ ಒಳ್ಳೇದು ಆಶಿಸುವ ಜನರೇ ಇಲ್ಲ ನನ್ನ ಮುಂದೆ ನನ್ನ ಹಿಂದೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಸೊ ಯಾರಿದನ್ನೆಲ್ಲ ಕ್ರಿಯೇಟ್ ಮಾಡಿದ್ದು ಸಿ ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ನೀ ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತೆ ಎಲ್ಲೋ ಒಂದು ಕಡೆ ಒಂದು ವಿಚಾರಗಳು ಯಾವುದೇ ಆಗಿರಲಿ ಅದು ಕರೆಕ್ಟಾಗಿ ಒಂದು ದಾರೀಲಿ ಹೋಗ್ತಾ ಇಲ್ಲ ಪದೇ ಪದೇ ಒಂದು ಏರಿಯಾದಲ್ಲೇ ನೀವು ಎಡುತ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಎಡ ಎಡುತ್ತಿದ್ದೀರಾ ನೀವು ಪದೇ ಪದೇ ಮೋಸ ಹೋಗ್ತಾ ಇದ್ದೀರಾ ತುಂಬ ಸಲ ಫೇಲ್ ಆಗ್ತಾ ಇದ್ದೀರಾ ಲೈಫಲ್ಲಿ ಯಾಕೆ ಆಗ್ತಾ ಇದೆ ಯಾಕೆ ಈ ರೀತಿಯಾದ ಎನರ್ಜಿ ನಿಮ್ಮ ಹತ್ತಿರ ಇದೆ ಬಿಕಾಸ್ ಇದೊಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀರಾ ನಿರಾಶಾವಾದಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಫೀಲ್ ಮಾಡ್ತಾ ಇದ್ದೀರಾ ಅದೇ ಎನರ್ಜಿನ ಪದೇ ಪದೇ ಕೊಡ್ತಾ ಇದ್ದೀರಾ ಅದಾದ ನಂತರ ನೀವು ತಗೊಳ್ಳೋ ಡಿಸಿಷನ್ಸು ಅಷ್ಟೇ ವೀಕ್ ಬೇಸ್ಡ್ ಆಗಿರುತ್ತೆ ಪವರೇ ಇರೋದಿಲ್ಲ ನೀವು ತಗೊಳ್ಳೋ ಬಿಲೀಫ್ ಮೇಲೆ ಆಧಾರಿತವಾಗಿರುವಂಥದ್ರ ಮೇಲೆ ನೀವು ಡಿಸಿಷನ್ ತೊಗೊಂಡ್ರೆ ಆಬ್ವಿಯಸ್ಲಿ ಇಟ್ ಬಿಲ್ಝ್ ಆನ್ ನೆಗೆಟಿವ್ ನೆಗೆಟಿವೇ ಬಿಲ್ಡ್ ಆಗ್ತಾ ಇರುತ್ತೆ ನಿಮ್ಮ ಒಳಗಡೆ ಅವಾಗ ಇದನ್ನು ಒಡೆಯೋದು ಕಷ್ಟ ಆಗುತ್ತೆ ನಿಮ್ಮ ಕೈಲಿ ಮತ್ತು ಇಲ್ಲಿಗೆ ಮುಗಿಯೋದಿಲ್ಲ ಈ ಚಾಪ್ಟರ್ ಇನ್ನ ಕೆಟ್ಟದಾಗಿರುವಂಥ ಒಂದು ತಿರುವು ನೋಡುತ್ತೆ ಅಕಸ್ಮಾತ್ ನೀವು ಇದಕ್ಕೆ ಏನಾದರೂ ಸೊಲ್ಯೂಷನ್ ನೋಡಲಿಲ್ಲ ಅಂದರೆ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ ಈ ರೀತಿಯಾದ ಒಂದು ಹ್ಯಾಬಿಟ್ನಲ್ಲಿ ಒಳಗಾಗಿರುವಂಥ ಜನರು ಅನ್ಹೆಲ್ದಿ ಥಾಟ್ಸ್ ಫೀಲಿಂಗ್ಸ್ನಲ್ಲಿ ಒಳಗಾಗಿರುವಂಥ ಜನರು ಮುಂದೂಡುವುದು ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ನಾಳೆ ಮಾಡ್ತೀನಿ ನಾಳಿದ್ ಮಾಡ್ತೀನಿ ಇನ್ಯಾವಾಗಾದರೂ ಮಾಡ್ತೀನಿ ಅಯ್ಯೋ ಇವಾಗ ಬೇಡಪ್ಪ ನಂಗೆ ತುಂಬ ಸುಸ್ತಾಗಿದೆ ಅಯ್ಯೋ ನನಗೆ ಇಷ್ಟ ಇಲ್ಲ ಸೊ ಯು ಗಿವ್ ರೀಸನ್ಸ್ ರೀಸನ್ಸ್ ಕೊಡ್ತಾನೇ ಹೋಗ್ತೀರಾ ಸೊ ಇಲ್ಲಿ ಮೂರು ರೀತಿಯಾದ ಮುಂದೂಡುವ ಒಂದು ಅಭ್ಯಾಸಕ್ಕೆ ಒಳಗಾಗಿರ್ತೀರ ಮೊದಲನೇದೇನಂದ್ರೆ ಅವಾಯ್ಡೆಂಟ್ ಅಂತ ಹೇಳ್ತೀವಿ ಅವಾಯ್ಡೆಂಟ್ ಅಂದರೆ ಫಿಯರ್ ಆಫ್ ಫೇಲಿಯರ್ ನಿಮಗೆ ಸೋತು ಬಿಡ್ತೀನಿ ಅನ್ನೋ ಭಯದಿಂದ ನೀವು ಅಟೆಂಪ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಇದಕ್ಕೂ ಕ್ಲೈಂಟ್ಸ್ ಇಂಥ ವಿಚಾರಕ್ಕೂ ಬರ್ತಾರೆ ಅವರು ಮ್ಯಾಮ್ ನನಗೆ ಫ್ರೆಂಡ್ಸ್ ಎಲ್ಲ ಮೋಸ ಮಾಡ್ತಾರೆ ಮ್ಯಾಮ್ ನಾನು ಪದೇ ಪದೇ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದೀನಿ ಸೊ ನಾನು ಎಕ್ಸಾಮ್ ಬರೆಯೋದೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಮ್ಯಾಮ್ ನನಗೆ ಮೋಸ ಮಾಡೋ ಜನರು ಇರೋದ್ರಿಂದ ನಾನು ಜನರನ್ನೇ ಭೇಟಿ ಆಗ್ತಿಲ್ಲ ಒಬ್ಬನೇ ಇರ್ತೀನಿ ಒಬ್ಳೇ ಇರ್ತೀನಿ ಅದು ನರ್ಕ ಆಗೋಗಿದೆ ಮ್ಯಾಮ್ ಡಿಪ್ರೆಷನ್ ಅನುಭವಿಸ್ತಿದ್ದೀನಿ ಅಂತ ಹೇಳ್ತಾರೆ ಸೊ ಇಲ್ಲೇನಾಗಿದೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರನೂ ಲೈಫಲ್ಲಿ ಅವಾಯ್ಡ್ ಮಾಡ್ಕೊಂಡು ಮಾಡ್ಕೊಂಡು ಒಂಟಿ ಆಗ್ತಾ ಇದ್ದಾರೆ ಸೊ ಇದು ಒಂದು ಪ್ರಾಬ್ಲಮ್ ಎರಡನೇ ಅಂತ ಎರಡನೇ ಪ್ರಾಬ್ಲಮ್ ಏನಾಗಬಹುದು ಅಂದರೆ ಥ್ರಿಲ್ ಸೀಕರ್ ಅಂತ ಹೇಳ್ತೀವಿ ಇಂಥ ಜನರನ್ನ ಈ ಒಂದು ಲೈಫ್ ಸ್ಟೈಲ್ಗೆ ಒಳಗಾಗಿರುವಂಥವ್ರು ಈ ನೆಗೆಟಿವ್ ಟ್ರ್ಯಾಪಲ್ಲಿ ಒಳಗಾಗಿರುವಂಥವ್ರು ಒಂದು ಥ್ರಿಲ್ ಸೀಕರ್ ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡಿರ್ತಾರೆ ಅವರಲ್ಲಿ ಏನಂದರೆ ವೆಯ್ಟಿಂಗ್ ಫಾರ್ ದ ಲಾಸ್ಟ್ ಮೂಮೆಂಟ್ ಕೊನೆವರೆಗೂ ವೆಯ್ಟ್ ಮಾಡ್ತಿರ್ತಾರೆ ಎಷ್ಟೋ ಜನ ಹೇಳ್ತಿರ್ತಾರೆ ಇಲ್ಲ ನಾಳೆ ಓದ್ತೀನಿ ನಾಳೆ ಓದ್ತೀನಿ ಸೊ ಯು ಆರ್ ವೆಯ್ಟಿಂಗ್ ಫಾರ್ ಟುಮಾರೋ ಆ ಟುಮಾರೋ ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ ಸರಿ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತೆಲ್ಲ ರಾತ್ರಿ ಕೂತ್ಕೊಂಡು ಓದ್ತಾನೇ ಇರೋದು ಸೊ ನಾಳೆ 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 ಎಕ್ಸಾಮ್ ಇದ್ದಾಗ ನಾಳೆ ಹೋಗಿ ಬರೆಯೋದೇನ್ ಮಾಡ್ತಾರೆ ಬರೆಯಲ್ಲ ನಿದ್ದೆ ಮಾಡ್ಬಿಡ್ತಾರೆ ಒಬ್ಬೊಬ್ರು ನಿದ್ದೆ ಮಾಡ್ತಾರೆ ಇಲ್ಲ ಅಂದ್ರೆ ಅಲ್ಲಿ ಬ್ಲಾಂಕ್ ಆಗಿಬಿಡುವಂಥ ಜನರು ಇದ್ದಾರೆ ಎಕ್ಸಾಮ್ ಹಾಲ್ಗೆ ಹೋಗಿ ಬ್ಲ್ಯಾಂಕ್ ಆಗುವಂಥ ಜನರು ಇದ್ದಾರೆ ಇದು ನೀವು ಎಕ್ಸಾಮಿಗೆ ಮಾತ್ರ ಕನೆಕ್ಟ್ ಮಾಡೋದಲ್ಲ ಥ್ರಿಲ್ ಸೀಕರ್ ಆಟಿಟ್ಯೂಡ್ ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು ಕೆಲಸದಲ್ಲಾಗಿರ್ಬೋದು ಒಂದಷ್ಟು ಅಷ್ಟು ಟಾಸ್ಕ್ ಇರುತ್ತೆ ಆ ಟಾಸ್ಕ್ನ ಅವಾಗಲೇ ಕಂಪ್ಲೀಟ್ ಮಾಡಬೇಕು ಇವತ್ತೇ ನಾನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಲಿ ನಿಮ್ ನೀವು ಇರೋದಿಲ್ಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ಅಷ್ಟು ನೆಗೆಟಿವಿಟಿನ ನೀವು ಬೆಳೆಸ್ಕೊಂಡು ಹ್ಯಾಬಿಟ್ ಅಲ್ಲಿರುವಾಗ ನಿಮ್ಗೆ ಇವತ್ತಿನ ಕೆಲಸ ಇವತ್ತು ಮಾಡಬೇಕು ಅಂತ ಅನ್ಸೋದಿಲ್ಲ ಯಾಕಂದ್ರೆ ಈ ನೆಗೆಟಿವ್ ಎನರ್ಜಿನೇ ಹಾಗೆ ನಿಮ್ಮನ್ನ ಆಲಸಿ ಮಾಡುತ್ತೆ ಲೇಸಿ ಮಾಡುತ್ತೆ ನಿಮ್ಮನ್ನ ವೀಕ್ ಮಾಡುತ್ತೆ ಒಳ್ಳೆ ಎನರ್ಜಿ ಕೊಡೋದಿಲ್ಲ ಸೊ ಇವಾಗ ನೀವೇನ್ ಮಾಡ್ತೀರಾ ವೇಟ್ ಮಾಡಿ ವೇಟ್ ಮಾಡಿ ನಾಳೆ ಮಾಡ್ತೀನಿ ಎಲ್ಲಾ ಟಾಸ್ಕ್ನ ಇಟ್ಕೊಂಡಿರ್ತೀರ ಸೊ ಒಟ್ಟಿಗೆ ಒಂದು ರಶ್ ಅಲ್ಲಿ ಮಾಡ್ತೀರಾ ಆ ಕೆಲಸಗಳನ್ನ ಒಂದು ರಶ್ ಅಲ್ಲಿ ಮಾಡಿದಾಗ ನಿಮ್ಗೊಂದು ಥ್ರಿಲ್ ಕೊಡುತ್ತೆ ಒಂದು ರೀತಿಯಾದ ಮಜಾ ಕೊಡುತ್ತೆ ಆ ಮಜಾನ ಎಂಜಾಯ್ ಮಾಡ್ಕೊಂಡು ಮಾಡ್ಕೊಂಡು ನೀವು ತಪ್ಪುಗಳನ್ನ ಮಾಡ್ತೀರಾ ಅಲ್ಲಿ ಆ ಟಾಸ್ಕನ್ನು ಕಂಪ್ಲೀಟ್ ಕರೆಕ್ಟಾಗಿ ಮಾಡೋದಿಲ್ಲ ನೀವು ಹಾಗೂ ಬಾಸ್ ಹತ್ರನೂ ಸರಿಯಾಗಿ ಬೈಸ್ಕೊಳ್ತೀರಾ ಇದೇನು ಇಷ್ಟು ಸಿಲಿ ಮಿಸ್ಟೇಕ್ಸ್ ಮಾಡಿದ್ಯಾ ನೀನು ಅಂತ ಇದು ನೀವು ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು ಇಂತಹ ವಿಚಾರಗಳನ್ನ ನಾವು ಎಲ್ಲಾ ಏರಿಯಾಗೂ ನಾವು ಹಾಕ್ಬಿಡ್ತೀವಿ ಹರಡ್ಬಿಡ್ತೀವಿ ಈ ತರ ಲಾಸ್ಟ್ ಮೂಮೆಂಟಲ್ಲಿ ರೆಡಿ ಆಗೋದು ಹೇಳ್ತಾ ಇರ್ತಾರೆ ಎಲ್ಲ ಎಲ್ಲ ನೀನು ಇವತ್ತೇ ಎತ್ತಿಟ್ಕೋ ನಾಳೆಗೆ ಸರಿ ಹೋಗುತ್ತೆ ಇಲ್ಲ ಕೇಳೋದಿಲ್ಲ ಯಾರ ಮಾತು ಒಳ್ಳೆ ಮಾತು ಕೇಳೋಕ್ಕೆ ಇಷ್ಟ ಆಗೋಲ್ಲ ಕೇಳಿದ್ರೂ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅಂತ ಜನರು ಇರ್ತಾರೆ ಇದೆಲ್ಲ ಸ್ವಲ್ಪ ಕಟುವಾಗಿರ್ಬೋದು ಆದರೆ ಇದರಲ್ಲಿ ಎಷ್ಟೋ ಅರ್ಥ ಇದೆ ನೀವು ಒಂದು ವಿಚಾರನ ನಾನು ಹೇಳೋ ಒಂದು ವಿಚಾರನ ಮನ್ಸಿಗೆ ಹಾಕ್ಕೊಂಡು ಇಲ್ಲ ನಾನು ಹೀಗೆ ನಡ್ಕೋಬಾರ್ದು ಈ ರೀತಿಯಾಗಿ ನಾನು ವರ್ತಿಸ್ತಿರೋದು ನನಗೆ ಒಳ್ಳೇದಲ್ಲ ನಾನು ಬದಲಾಗಬೇಕು ಅಂತ ಒಂದು ಯೋಚನೆ ನಿಮ್ಮ ಮನ್ಸಿಗೆ ಬಂದುಬಿಟ್ರೆ ಸಾಕು ಯು ಚೇಂಜ್ ಚೇಂಜ್ ಆಗ್ತೀರಾ ನೀವು ಮೂರನೇದೇನೆಂದರೆ ಡಿಸಿಷ್ನಲ್ ಥಾಟ್ಸ್ ಪ್ರೊಕ್ರಾಸ್ಟಿನೇಟರ್ ಅಂತ ಸೊ ಇವ್ರೇನು ಮಾಡ್ತಾರೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಇಷ್ಟಪಡೋದಿಲ್ಲ ಏನೇ ಕೊಡಲಿ ಅಯ್ಯೋ ನಾನಾ ನನ್ನ ಕೈಲಾಗಲ್ಲಪ್ಪ ನಾನೇನಕ್ಕಿಂತ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಿಮ್ಮನ್ನು ನಂಬಿ ಒಬ್ರು ಬಂದರೂ ಕೂಡ ನೀವು ಅದನ್ನು ರೆಡಿ ಆಗಿರೋದಿಲ್ಲ ನಾನು ಅಷ್ಟು ವೀಕ್ ನಾನು ಏನಾದರೂ ಹಾಳು ಮಾಡಿಬಿಡ್ತೀನಿ ಅದಕ್ಕೆ ನಾನು ಮಾಡೋದೇ ಇಲ್ಲ ನಾನು ಯಾವುದೇ ರೀತಿಯಾದ ಜವಾಬ್ದಾರಿಗಳನ್ನ ತಗೊಳ್ಳೋದೇ ಇಲ್ಲ ಮನೇಲಿ ಯಾಕೆಂದ್ರೆ ನಾನು ಫೇಲಿಯರ್ ಅನ್ನುವಂಥ ಒಂದು ಟ್ಯಾಗ್ನ ನೀವು ಹಾಕೊಂಡ್ಬಿಟ್ಟಿದ್ದೀರಾ ಮನಸ್ಸಿಗೆ ಆ ರೀತಿಯಾದ ಒಂದು ಥಾಟ್ನ ನೀವು ದಿನಾ ಟೇಪ್ ರಿಕಾರ್ಡರಲ್ಲಿ ಅಲ್ಲಿ ಕೇಳೋ ಥರ ಕೇಳ್ತಾನೇ ಇರ್ತೀರಾ ಈ ಹಳೇ ಟೇಪ್ ರಿಕಾರ್ಡರ್ ಅದನ್ನೇ ಹಾಡ್ತಾ ಇರತ್ತಲ್ಲ ಹಾಗೆ ನಿಮ್ಮ ಮನಸಲ್ಲೂ ಹಾಗೆಯೇ ನಿಮ್ಮ ಬಗ್ಗೆ ಯೋಚನೆಗಳು ಕೆಟ್ಟ ಕೆಟ್ಟದಾಗ ಇರುತ್ತೆ ಅದನ್ನ ನೀವು ನಂಬಿಕೊಂಡು ಹೋಗ್ತೀರಾ ಸೊ ಫೈನಲ್ ಆಗಿ ನೀವು ಅವಾಯ್ಡ್ ಮಾಡ್ತಾ ಹೋಗ್ತಿಲ್ಲ ಹೋಗ್ತಾ ಇರ್ತೀರ ಎಲ್ಲ ನೆಗೆಟಿವಿಟೀಸ್ನ ಒಂದು ರೀತಿಯಾಗಿ ಅಟ್ರಾಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನ ಬೇಕು ಅಂತಲೇ ಅವಾಯ್ಡ್ ಮಾಡ್ಕೊಂಡು ಹೋಗುವಂಥ ಲೆವೆಲ್ಗೆ ಬಂದ್ಬಿಡ್ತೀರ ಸೊ ನೀವು ನನ್ನ ಕೇಳ್ಬೋದು ಮ್ಯಾಮ್ ಈ ಥರ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇದೆ ಹೌದು ಈ ಥರ ಅನುಭವಿಸ್ತಾ ಇದ್ದೀನಿ ಇದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕು ಸಿ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಾನು ಸೊಲ್ಯೂಷನ್ ನಿಮ್ಮ ಕೈಲೇ ಇದೆ ಇದ್ರ ಆಪೋಸಿಟ್ ಆಗಿ ನಡ್ಕೋಬೇಕಾಗುತ್ತೆ ಕಷ್ಟ ಆಗುತ್ತೆ ಯಾವುದೇ ಅಭ್ಯಾಸ ಆಗಲಿ ಮೂರು ತಿಂಗಳು ಆಗುತ್ತೆ ಒಳ್ಳೆಯ ಅಭ್ಯಾಸಗಳು ಸ್ಪೆಷಲ್ ಆಗಿ ನಿಮ್ಮ ಲೈಫಲ್ಲಿ ಒಗ್ಗುವುದಕ್ಕೆ ಮೂರು ತಿಂಗಳು ಹಿಡಿಯುತ್ತೆ ಸೊ ನೀವು ದಿನ ಲೇಟಾಗಿ ಎದ್ದೊಳ್ತಾ ಇದ್ದೀರಾ ಎದ್ದೊಳ್ತಾ ಇಲ್ಲ ಕರೆಕ್ಟಾಗಿ ಎದ್ದೊಳಲ್ಲ ಏಳು ಗಂಟೆ ಗೆದ್ದೋಳುವಂತ ಜನರಿದ್ದಾರೆ ಹತ್ತು ಗಂಟೆ ಗೆದ್ದೋಳುವಂತ ಜನರಿದ್ದಾರೆ ಅರ್ಧ ದಿನನೇ ಹಾಳಾಗೋಗಿರುತ್ತೆ ಸೊ ಆ ರೀತಿಯಾಗಿ ಅವರು ಮೈಯನ್ನ ಅವರು ಆಲಸಿಯಾಗಿ ಮತ್ತು ಒಂದು ರೀತಿಯಾಗಿ ಏನ್ ಹೇಳ್ತಾರೆ ವೇಸ್ಟ್ ಆಗಿ ದಿನಗಳನ್ನ ಕಳೀತಾ ಹೋಗ್ತಾರೆ ಸೊ ಇವಾಗ ಏನಾಗುತ್ತೆ ಈ ರೀತಿಯಾದ ಒಂದು ಲೈಫ್ ಸ್ಟೈಲಲ್ಲಿ ಇದ್ದಾಗ ಇದು ನಿಮ್ಗೆ ಕಂಫರ್ಟಬಲ್ ಫೀಲ್ ಕೊಡ್ತಾ ಇದೆ ಆ ಕ್ಷಣಕ್ಕೆ ಕಂಫರ್ಟ್ ಆಗಿದ್ದೀರಾ ಆ ಬೆಡ್ ನಿಮ್ಗೆ ಖುಷಿ ಕೊಡ್ತಾ ಇದೆ ನಿದ್ದೆ ಮಾಡೋದು ಅಷ್ಟೊತ್ತು ನಿಮಗೆ ಖುಷಿ ಕೊಡ್ತಾ ಇದೆ ಆದರೆ ಫ್ಯೂಚರ್ ಏನು ನೀವೇನು ಮಾಡ್ತಾ ಇದ್ದೀರಾ ಯಾವುದು ಪ್ರೊಡಕ್ಟಿವ್ ವರ್ಕ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಎದ್ದೊಳೋದು ಕಷ್ಟ ಆಗ್ತಾ ಇದೆಯಾ ನಾಳೆಯಿಂದ ಚಾಲೆಂಜ್ ಮಾಡಿ ಇಲ್ಲ ನಾನು ಏಳು ಗಂಟೆಗೆ ಎದ್ದೊಳ್ತಾ ಇದ್ದೆ ಆರು ಗಂಟೆಗೆ ಎದ್ದೊಳ್ತೀನಿ ಇದನ್ನೇ ನಾನು ಹೇಳ್ತಾ ಇರೋದು ಬ್ರಿಂಗ್ ಅ ಚೇಂಜ್ ಬ್ರಿಂಗ್ ಪಾಸಿಟಿವ್ ಹ್ಯಾಬಿಟ್ಸ್ ಇನ್ ಯೋರ್ ಲೈಫ್ ನಿಮ್ಮ ಲೈಫ್ನಲ್ಲಿ ನೀವು ಪಾಸಿಟಿವ್ನ ನೋಡಬೇಕು ಅಂತ ಇದ್ದೀರಾ ಅಂದರೆ ಸ್ಟೆಪ್ ನಂಬರ್ ಒನ್ ಏನಾಗುತ್ತೆ ಒಳ್ಳೆ ವಿಚಾರಗಳನ್ನ ಶುರು ಮಾಡಿ ಹೆಂಗೆ ಶುರು ಮಾಡ್ತೀರಾ ಎಲ್ಲಿಂದ ಶುರು ಮಾಡ್ತೀರಾ ಅಂತ ನನ್ನನ್ನು ಕೇಳುವುದಲ್ಲ ನೀವೇ ಪ್ಲ್ಯಾನ್ ಮಾಡಬೇಕಾಗತ್ತೆ ಎಷ್ಟೋ ರೀತಿಯಾಗಿ ಹೆಲ್ದಿ ಹ್ಯಾಬಿಟ್ಸ್ ಹೆಲ್ದಿ ಹ್ಯಾಬಿಟ್ಸ್ ಏನಾದರೂ ಆಗಿರ್ಬೋದು ಒಳ್ಳೆ ಮಾತುಗಳನ್ನ ಜನರ ಹತ್ರ ಆಡುವುದು ಇನಿಷಿಯೇಟಿವ್ಸನ್ನ ತಗೊಳ್ಳೋದು ಅಂದರೆ ಒಬ್ಬರು ಹೆಲ್ಪ್ ಕೇಳ್ತಾ ಇದ್ದಾರೆ ಅಂದರೆ ಮನ್ಸಿಟ್ಟು ಮಾಡೋದು ಕೆಲಸವನ್ನ ಕಾಯಕವೇ ಕೈಲಾಸ ಅಂತೀವಿ ಅಂತೀವಲ್ವ ಹಾಗೆ ನಿಮ್ಮ ನಿಮ್ಮಗೋಸ್ಕರ ನಿಮ್ಮ ಏಳಿಗೆಗೋಸ್ಕರ ಬೇರೆಯವ್ರಿಗೆ ಏಳಿಗೆ ಏಳಿಗೆಗೋಸ್ಕರ ಕೆಲಸನ ಮೈ ಬಗ್ಸಿ ಮಾಡುವುದು ಇದೆಲ್ಲ ಹೆಲ್ದಿ ಹ್ಯಾಬಿಟ್ಸ್ ಹಾಗೂ ಒಬ್ಬರನ್ನ ಒಂಥರ ಕಟ್ಟುವಾಗಿ ಮಾತಾಡಿಸ್ದೆ ನಮ್ಮ ಮಾತ ಮಾತಿನಲ್ಲಿ ಅಕ್ಕರೆ ಸಕ್ಕರೆ ಇರುವಂಥ ವಿಚಾರಗಳನ್ನ ತರಬೇಕು ಇದು ಒಂದು ಹೆಲ್ದಿ ಹ್ಯಾಬಿಟ್ ಸೊ ಹೆಲ್ದಿ ಹ್ಯಾಬಿಟ್ ಅನ್ನೋದು ಎಂಡ್ ನಂಬರ್ ಆಫ್ ಪಾಯಿಂಟ್ಸ್ ಕೊಟ್ಬಿಡ್ತೀನಿ ನಾನು ಅಷ್ಟು ವಿಚಾರಗಳಿದೆ ಇದು ನನ್ನ ಪ್ರಕಾರ ಇದೆಲ್ಲ ನನ್ನ ಪ್ರಕಾರ ಹೆಲ್ದಿ ಹ್ಯಾಬಿಟ್ಸ್ ನಿಮ್ಮ ಪ್ರಕಾರ ಹೆಲ್ದಿ ಹ್ಯಾಬಿಟ್ಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ ಬಿಕಾಸ್ ಯು ಆಲ್ ಆರ್ ಸ್ಮಾರ್ಟ್ ಈ ಒಂದು ಚಾನೆಲ್ನ ಫಾಲೋ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿರೋರು ಯು ಆಲ್ ಆರ್ ದ ಸ್ಮಾರ್ಟೆಸ್ಟ್ ನಿಮಗೆ ನನಗಿಂತ ಬೆಸ್ಟ್ ಇರುವಂಥ ವಿಚಾರಗಳು ಗೊತ್ತಿದೆ ಐ ಆಮ್ ವೆರಿ ಶೋರ್ ಅಬೌಟ್ ಇಟ್ ಅದರಿಂದನೇ ನೀವು ಒಳ್ಳೆ ವಿಚಾರಗಳಿಗೆ ಕಿವಿನ ಕೊಡ್ತಾ ಇದ್ದೀರಾ ಅಲ್ವಾ ಸೊ ನಿಮ್ಮ ಎಲ್ಲೋ ಬಂದಿದೆ ನಾನು ಚೇಂಜ್ ಆಗಬೇಕು ಅಂತ ಸೊ ಚೇಂಜ್ ಹ್ಯಾಸ್ ಟು ಹ್ಯಾಪನ್ ರೈಟ್ ನೌ ನೀವು ಇವಾಗಲೇ ಚೇಂಜ್ ಆಗಬೇಕು ನಾಳೆ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನಾಳೆ ಅಂದ್ರೆ ಮುಂದೂಡ್ತಾ ಇದ್ದೀರಾ ಈ ಕ್ಷಣದಿಂದ ನನ್ನ ಯೋಚನೆಗೆ ಒಂದು ಕಡಿವಾಣ ಹಾಕ್ತೀನಿ ಇದು ಹೆಲ್ದಿ ಹ್ಯಾಬಿಟ್ ಈ ರೀತಿಯಾಗಿ ಯೋಚನೆ ಮಾಡಿ ನೀವು ನಾನು ಯಾವಾಗ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ ನಾನೇ ಕೆಟ್ಟದಾಗಿ ಕೀಳಾಗಿ ಮಾತಾಡ್ತೀನಿ ಅದನ್ನ ನಿಲ್ಲಿಸ್ತೀನಿ ಹೇಗೆ ಒಳ್ಳೆ ಮಾತುಗಳನ್ನ ಆಡ್ತೀನಿ ನನ್ನ ಬಗ್ಗೆ ನಾನೇ ಒಳ್ಳೆ ಫೀಲ್ ಮಾಡ್ಕೊಳ್ತೀನಿ ಪ್ರೌಡ್ ಫೀಲ್ ಮಾಡ್ಕೊಳ್ತೀನಿ ನಂಬಿಕೆ ಇಟ್ಕೊಳ್ತೀನಿ ಒಳ್ಳೆ ನಂಬಿಕೆನ ನನ್ನ ಬಗ್ಗೆ ನಾನೇ ಬೆಳೆಸ್ತೀನಿ ಸೊ ಇಂಥದ್ದನ್ನು ನಾವು ನಂಬಿಕೆಗಳು ನಿಮ್ಮನ್ನು ಬೆಳೆಸುವಂಥ ನಂಬಿಕೆಗಳು ಅಂತ ಹೇಳ್ತೇವೆ ಇದನ್ನು ನೀವು ಪ್ರತಿನಿತ್ಯ ಮಾಡಬೇಕು ಹಾಂ ಒಂದು ವಾರ ಮಾಡ್ತೀನಿ ನೆಕ್ಸ್ಟ್ ವಾರ ಅದೇ ಅದೇ ನಾರ್ಮಲ್ ಸ್ಟೇಟ್ಗೆ ಹೋಗ್ತೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ಗೆ ಹೋಗ್ತೀನಿ ನೋ ಕನ್ಸಿಸ್ಟೆನ್ಸಿ ನೀವು ಪ್ರತಿದಿನ ಮಾಡಬೇಕು ಪ್ರತಿದಿನ ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡಬೇಕು ನಾನು ಇವಾಗ ಹೇಗೆ ಫೀಲ್ ಇದ್ದೀನಿ ನನ್ನ ನನ್ನ ಫೀಲಿಂಗ್ ಹೇಗಿದೆ ನನ್ನ ಫೀಲಿಂಗ್ ನಿಜವಾಗ್ಲೂ ಪಾಸಿಟಿವ್ ಆಗಿದೆಯಾ ಇಲ್ವಾ ಪಾಸಿಟಿವ್ ಆಗಿಲ್ವಾ ಸೊ ಲೆಟ್ ಮೀ ಚೇಂಜ್ ಇನ್ ಟು ಸಮಿಂಗ್ ಗುಡ್ ಅಂತ ನೀವು ಮನ್ಸ್ ಮಾಡಬೇಕಾಗತ್ತೆ ಯಾಕಂದರೆ ನಮಗೆ ಗೊತ್ತಿರಲ್ಲ ನಾವು ಕೋಪ ಇರೋವಾಗ ನಮ್ಗೆ ಅರಿವೇ ಇರೋಲ್ಲ ಕೋಪ ಇದೆ ಅಂತ ಯಾಕಂದರೆ ಬೇರೆಯವ್ರಿಗೆ ಆ ಫೀಲ್ ಕೊಡ್ತಾ ಇರ್ತೀವಿ ಕೋಪದ ಫೀಲ್ನಾ ನಿಮಗೆ ಕೋಪ ಬರ್ತಾ ಇದೆಯೋ ಇಲ್ವೋ ಅರಿವಿಲ್ಲದೇ ಅರಿವಿಲ್ದೇ ಇರುವಾಗ ನೀವು ಹೆಂಗೆ ಸರಿ ಮಾಡ್ಕೊಳ್ತೀರಾ ಸೊ ಟಾಸ್ಕ್ ಏನು ನಾವು ನೀವು ಇಟ್ಕೋಬೇಕು ಎಲ್ಲರೂ ಇಟ್ಕೋಬೇಕು ಅಂದರೆ ನಾನು ಇವತ್ತೇನು ಫೀಲ್ ಮಾಡ್ತಾ ಇದ್ದೀನಿ ನಾನು ಈ ಕ್ಷಣ ಹೇಗೆ ಫೀಲ್ ಮಾಡ್ತಾ ಇದ್ದೀನಿ ಒಳ್ಳೇದು ಫೀಲ್ ಮಾಡ್ತಾ ಇದ್ದೀನಿ ಒಳ್ಳೆ ಯೋಚನೆ ಮಾಡ್ತಾ ಇದ್ದೀನ ಬೇರೆಯವ್ರನ್ನ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದೀನಿ ಅಥವಾ ನನ್ನ ಬಗ್ಗೆ ನಾನೇ ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದೀನಾ ಇಂಥ ಕ್ವೆಶನ್ಸ್ನ ನಾನು ನಿಮಗೆ ಬಂದು ಪ್ರತಿನಿತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ದಿನನಿತ್ಯ ನಿಮ್ಮ ಬಗ್ಗೆ ನೀವೊಂದು ಚೆಕ್ ಇಟ್ಕೋಬೇಕಾಗುತ್ತೆ ಯಾವ್ ಟು ಚೆಕ್ ಒನ್ಸ್ ಹೌ ಐಮ್ ಫೀಲಿಂಗ್ ಅಂತ ಆಮ್ ಥಿಂಕಿಂಗ್ ಅಂತ ಆಮ್ ಬಿಹೇವಿಂಗ್ ಅಂತ ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನು ಹೇಗೆ ಫೀಲ್ ಮಾಡ್ತಾ ಇದ್ದೀನಿ ನಾನು ಹೇಗೆ ಬೇರೆಯವ್ರ ಹತ್ರ ವರ್ತಿಸ್ತಾ ಇದ್ದೀನಿ ನಾನು ಬೇರೆಯವ್ರ ಹತ್ರ ಕೂಗಾಡ್ತಾ ಇದ್ದೀನ ಓಕೆ ಕೂಗಾಡ್ತಾ ಇದ್ದೀನಿ ಅಂದರೆ ಎಲ್ಲೋ ಏನೋ ಮಿಸ್ ಆಗ್ತಾ ಇದೆ ಯಾಕೆ ಮಿಸ್ ಆಗ್ತಾ ಇದೆ ಕ್ವೆಶನ್ ಯೋರ್ ಸೆಲ್ಫ್ ನೀವು ಎಷ್ಟು ಚೆನ್ನಾಗಿ ನಿಮ್ಮನ್ನು ನೀವು ಕ್ವೆಶನ್ ಮಾಡಿಕೊಂಡು ಆನ್ಸರ್ಸ್ನ ಹುಡುಕೊಂಡು ಹೋಗ್ತೀರಾ ಯು ಗ್ರೋ ನೀವು ಬೆಳೀತಾ ಹೋಗ್ತೀರಾ ಅಲ್ವಾ ಏಯ್ಯಾವ ತುಂಬ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೂ ನಿಮ್ಮ ಸ್ಕ್ರಿಪ್ಟ್ ಇದೆಯಲ್ಲ ಪಾಸಿಟಿವ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಿ ಆ್ಯಟಿಟ್ಯೂಡ್ಸ್ ಒಪೀನಿಯನ್ಸ್ ಇಂಥದ್ನೆಲ್ಲ ಪಾಸಿಟಿವ್ ಆಗಿಟ್ಕೊಳ್ಳಿ ಹಾಗೂ ನಿಮ್ಮ ಬಗ್ಗೆ ನೀವು ಆದಷ್ಟು ವಿಶ್ವಾಸವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗಿ ಸೆಲ್ಫ್ ಡಿಫೀಟಿಂಗ್ ಇಂದ ಹೊರಗೆ ಬನ್ನಿ ಯಾಕಂದರೆ ಅದು ನಿಮಗೆ ಯಾವುದೇ ರೀತಿಯಾದ ಒಳ್ಳೆ ವಿಚಾರಗಳನ್ನ ಮಾಡೋಕ್ಕೆ ಬಿಡುವುದಿಲ್ಲ ನಿಮಗೇನಾದರೂ ಈ ಚಾನೆಲ್ ಇಷ್ಟ ಆಗಿದೆ ಅಂದರೆ ಬೇರೆಯವ್ರಿಗೆ ರೆಫರ್ ಮಾಡಿ ಈ ಆಡಿಯೋ ಕ್ಲಿಪ್ ನಿಮ್ಗೆ ಇಷ್ಟ ಆಗಿದೆಯಾ ಬೇರೆಯವ್ರ ಹತ್ರ ಶೇರ್ ಮಾಡಿ ಬಿಕಾಸ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಇನ್ನೊಬ್ರಿಗೆ ಬೇರೆ ರೀತಿಯಾಗಿ ಹೆಲ್ಪ್ ಖಂಡಿತವಾಗ್ಲೂ ಆಗುತ್ತೆ ಬಿಕಾಸ್ ಈ ಒಂದು ಸ್ಟೆಪ್ ಕೂಡ ಪಾಸಿಟಿವ್ ಥಾಟ್ ಆಗಿದೆ ನೀವು ಪಾಸಿಟಿವ್ನ ಹರಡ್ತಾ ಇದ್ದೀರಾ ಸೊ ಉದ್ದೇಶ ಅದೇ ಆಗಿರೋದು ನಮ್ಮ ಚಾನೆಲ್ ಉದ್ದೇಶ ಅದೇನೆ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡಬೇಕು ಒಳ್ಳೆ ಒಳ್ಳೇದಾಗಲಿ ನನಗೂ ಆಗಬೇಕು ನಿಮಗೂ ಆಗಬೇಕು ಅನ್ನುವಂಥ ಒಂದು ಅನುಭವ ಎಲ್ಲರಲ್ಲೂ ಇರಬೇಕು ಅನ್ನೋದೇ ವಿಚಾರ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಸಪೋರ್ಟ್ ನಾನು ಆದಷ್ಟು ಬೇಗ ಲೈವ್ ಕೂಡ ಬರ್ತೀನಿ ಟೈಮ್ ಸಿಗ್ತಾ ಇಲ್ಲ ಆದರೂ ಕೂಡ ನಿಮ್ಮ ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ಅಷ್ಟು ಅಭಿಮಾನ ನೀವು ನನ್ನ ಮೇಲೆ ಇಟ್ಕೊಂಡಿರೋದು ನಾನು ನಿಮ್ಮ ಮೇಲೆ ಇಟ್ಕೊಂಡಿರೋದ್ರಿಂದ ಲೇಟ್ ಆದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ನಾನು ಕಮಿಟ್ ಆಗಿರುವಾಗ ನಿಮಗೆ ನಾನು ಆಡಿಯೋ ಅಥವಾ ವಿಡಿಯೋ ಮಾಡಲೇಬೇಕು ಅನ್ನುವ ಮನಸ್ಸಿಂದ ಮಾಡ್ತಾಯಿದ್ದೀನಿ ಇದು ನನ್ನ ಮನಸ್ಸಿಂದ ನಿಮಗೆ ಕೊಡ್ತಾ ಇರುವಂಥ ವಿಚಾರಗಳು ಸೊ ಇದು ನನ್ನ ಪ್ರೀತಿಯಿಂದ ನಿಮಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅದನ್ನ ಅಪ್ಲೈ ಮಾಡಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ ಯೋಚನೆ ಮಾಡಿ ಆ್ಯಂಡ್ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ ಥ್ಯಾಂಕ್ಸ್ ಅ ಲಾಟ್